ವೀಕ್ಷಕರೇ ನಮಸ್ಕಾರ, 5G ನ್ಯೂಸ್ಗೆ ಸ್ವಾಗತ. ಕಳೆದ ವರ್ಷ ಚಿತ್ರರಂಗ ಇದೇ ದಿನ ತುಂಬಾನೇ ಶಾಕಿಂಗ್ ಆಗಿತ್ತು. ಇದಕ್ಕೆ ಕಾರಣ ಯುವ ಸಾಮ್ರಾಟ್ ಯುವ ನಟ ಚಿರಂಜೀವಿ ಸರ್ಜಾ ಅವರ ಅಕಾಲಿಕ ನಿಧನ. ಯಾರು ಕೂಡ ಅರಗಿಸಿಕೊಳ್ಳೋದಕ್ಕೆ ಆಗಲೇ ಇರಲಿಲ್ಲ ಈ ಒಂದು ಸುದ್ದಿಯನ್ನು. ಸಿನಿಮಾ ರಂಗದವರು ಇರ್ಬೋದು, ಅವರ ಅಭಿಮಾನಿಗಳಿರ್ಬೋದು, ಅವರ ಕುಟುಂಬ ಇರ್ಬೋದು, ಯಾರು ಕೂಡ ಈ ಒಂದು ಸಾವನ್ನು ಕಲ್ಪಿಸಿ ಒಂದು ಸಣ್ಣ ಸೂಚನೆ ಕೂಡ ನೀಡದೆ ಚಿರುದೂರ ಆಗಿಬಿಟ್ಟಿದ್ರು. ಈಗ ಅವರ ಕುಟುಂಬ ಆ ನೋವಿನಿಂದ ಹೊರಬರುವಂಥ ಪ್ರಯತ್ನದಲ್ಲಿ ಒಂದು ವರ್ಷವನ್ನು ಕಳೆದು ಬಿಟ್ಟಿದೆ. ಒಂದು ಪುಟ್ಟ ಮಗು ಈ ನೋವನ್ನು ಮರೆಸ್ತಾ ಇದೆ ಅನ್ನೋದನ್ನು ಕೂಡ ಹೇಳ್ಬೋದು. ಮೇಘನಾ ಸರ್ಜಾ ಅವರ ನೋವಂತೂ ಯಾರು ಕೂಡ ಕಲ್ಪಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಹಾಗೆ ಹೀಗೆ 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 ಅಂತ ನಾವು ನೋವುಗಳನ್ನು ವಿವರಿಸ್ಬೋದೇ ಹೊರತು ಆ ನೋವನ್ನು ಅನುಭವಿಸಿದವರಿಗೆ ಅಷ್ಟೇ ಗೊತ್ತು ಆ ನೋವಿನ ಭಾರ, ಆ ನೋವಿನ ಶೋಕ. ಅವತ್ತು ಜೂನ್ 7, 2020 ಸಾಮಾನ್ಯವಾಗಿ ಜೊತೆಗಿದ್ದದ್ದು ಮೇಘನಾ ಸರ್ಜಾ ಅವರೇ. ಎಲ್ಲೂ ಕೂಡ ಓಪನಾಗಿ ಮಾತಾಡಿರಲಿಲ್ಲ ಏನಾಯಿತು ಅನ್ನೋದನ್ನು. ಈಗ ಅವರು ವಿವರವಾಗಿ ಹೇಳ್ಕೊಂಡಿದ್ದಾರೆ. ಆ ದಿನ ಎಂದಿನಂತೆ ಇದ್ವಿ, ಗೃಹ ಸರ್ಜಾ ಮತ್ತು ಅವರ ಪತ್ನಿ ಪ್ರೇರಣಾ ಅವರು ನಾವೆಲ್ಲ ಜೊತೆಗೆ ಇದ್ವಿ. ಆ ಸಂದರ್ಭದಲ್ಲಿ ಚಿರು ಕುಸಿದು ಬಿದ್ದಿದ್ದರು. ಮಾವ ಈ ಬಗ್ಗೆ ಹೇಳಿದರು. ಹೋಗಿ ನೋಡಿದಾಗ ಅವರಿಗೆ ಪ್ರಜ್ಞೆ ಇರಲಿಲ್ಲ. ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬಂತು. ನಾವೆಲ್ಲರೂ ಕೂಡ ಏನು ಮಾಡ್ತೀವಿ ಅಂದರೆ ಆಂಬ್ಯುಲೆನ್ಸಿಗೆ ಅಂತ ಕಾಯೋದ್ರ ಬದಲು ಪಕ್ಕದಲ್ಲೇ ಇದ್ದಂತಹ ಒಂದು ಆಸ್ಪತ್ರೆಗೆ ಅವರನ್ನು ಸಾಗಿಸಿ ಅಲ್ಲಿ ಚಿಕಿತ್ಸೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಆಸ್ಪತ್ರೆಗೆ ಹೋಗ್ತಾರೆ, ಅಲ್ಲಿ ತೆರಳಿದಂಥ ಸಂದರ್ಭದಲ್ಲಿ ಎಮರ್ಜೆನ್ಸಿ ರೂಮಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಚಿಕಿತ್ಸೆ ಕೊಡ್ತಾರೆ. ಆವಾಗ ಡಾಕ್ಟ್ರು ಹೇಳ್ತಾರೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂತ. ಆ ವೈದ್ಯರು ಹೇಳ್ತಾರೆ ಅಂತಕ್ಕಂಥ ಮಾತನ್ನು ಮೇಘನಾ ಸರ್ಜಾ ಅವರು ಇತ್ತೀಚೆಗೆ ಹೇಳ್ಕೊಂಡಿದ್ದಾರೆ. ನಂತರ ಮನೆಯಲ್ಲಿ ಕುಸಿದು ಬಿದ್ದಂತಹ ಪ್ರಜ್ಞೆ ತಪ್ಪಿದ್ರು ಚಿರಂಜೀವಿ ಸರ್ಜಾ. ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬಂದಿತ್ತು ಕೂಡ. ಗರ್ಭಿಣಿ ಪತ್ನಿಗೆ ಒಂದು ಮಾತನ್ನು ಹೇಳ್ತಾರೆ, ನೀನು ಏನೂ ಟೆನ್ಷನ್ ತಗೋಬೇಡ, ಏನಾಗಲ್ಲ ನನಗೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಮೇಘನಾ ಸರ್ಜಾ ಅವರಿಗೆ ಕಡೆಯದಾಗಿ ಚಿರುವವರು ಹೇಳಿರ್ತಕ್ಕಂಥ ಮಾತು, ನೀನು ಏನು ಟೆನ್ಷನ್ ತಗೋಬೇಡ, ಏನಾಗಲ್ಲ ನನಗೆ ಅಂತ ಪ್ರಜ್ಞೆ ಬಂದಿದ್ದಂಥ ಚಿರುವವರು ಮೇಘನಾ ಅವರ ಜೊತೆ ಮಾತಾಡ್ತಾ ಈ ಒಂದು ಮಾತನ್ನು ಹೇಳ್ತಾರೆ. ಇದು ಕಟ್ಟ ಕಡೆಯ ಮಾತು, ಮೇಘನಾ ಅವರ ಜೊತೆಗೆ ಚಿರು ಆಡಿರ್ತಕ್ಕಂಥ ಕಟ್ಟ ಕಡೆಯ ಮಾತು. ಹೀಗಂತ ಇತ್ತೀಚೆಗೆ ಮೇಘನಾ ಅವರು ತಮ್ಮ ಆಪ್ತರೊಂದಿಗೆ ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ. ಗೊತ್ತಿರುವಂತೆ ಚಿರಂಜೀವಿ ಸರ್ಜಾ ಸಾಕಷ್ಟು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದರು. ಅದರ ಜೊತೆಗೆ ಈ ಲಾಕ್ಡೌನ್ ಟೈಮ್ ಬಂತಲ್ಲ, ಆ ಟೈಮಲ್ಲಿ ಆದಷ್ಟು ಕುಟುಂಬದ ಜೊತೆಗೆ ಟೈಮನ್ನು ಸ್ಪೆಂಡ್ ಮಾಡ್ತಾಯಿದ್ರು. ಇಂತಹದೇ ಸಮಯದಲ್ಲಿ ಲಾಕ್ಡೌನ್ ಏನು ಕೆಲಸ ಇರಲಿಲ್ಲ, ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಡೆದು ಹೋಗಿತ್ತು. ಇದನ್ನು ಅರಗಿಸಿಕೊಳ್ಳೋದಕ್ಕೆ ಇವತ್ತಿಗೂ ಕೂಡ ಅವರ ಕುಟುಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಚಿರು ಮಗು ಬೆಳೀತಾ ಇದ್ದಾನೆ, ಮಗುವಿನ ಜೊತೆಗೆ ಚಿರು ನೆನಪು ಕೂಡ ಇನ್ನು ಕುಟುಂಬದ ಜೊತೆಗೆ ಇದೆ. ಈ ಮೂಲಕ ಚಿರುವನ್ನು ಇದೀಗ ಆ ಮಗುವಿನ ರೂಪದಲ್ಲಿ ಕುಟುಂಬದವರು ಕಾಣ್ತಾ ಇದ್ದಾರೆ. ವೀಕ್ಷಕರೇ, ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿಯನ್ನು ಶೇರ್ ಮಾಡಿ.